2023 ಏಕದಿನ ಕ್ರಿಕೆಟ್ ವಿಶ್ವಕಪ್ಗೆ ಟೀಂ ಇಂಡಿಯಾದಲ್ಲಿ ಪೈಪೋಟಿ ಆರಂಭವಾಗಿದ್ದು ಅದರಲ್ಲೂ ಆರಂಭಿಕ ಸ್ಥಾನಕ್ಕೆ ಪೃಥ್ವಿ ಶಾ, ಶುಭ್ಮನ್ ಗಿಲ್, ಮಯಾಂಕ್ ಅಗರ್ವಾಲ್, ಕೆಎಲ್ ರಾಹುಲ್, ಶಿಖರ್ ಧವನ್ ಮಧ್ಯೆ ಸ್ಪರ್ಧೆ ಈಗಾಗಲೇ ಆರಂಭ ಆಗಿದೆ. ಸದ್ಯ ಟೀಂ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ ಓಪನಿಂಗ್ ಜೋಡಿಯಾಗಿ ಕಣಕ್ಕೆ ಇಳಿತಿದ್ದಾರೆ. ಗಾಯದ ಸಮಸ್ಯೆಯಿಂದ ಶಿಖರ್ ಧವನ್ ಅವರನ್ನು ನ್ಯೂಜಿಲೆಂಡ್ ಪ್ರವಾಸದಿಂದ ಕೈಬಿಡಲಾಗಿದೆ. ಈ ಸ್ಥಾನಕ್ಕೆ ಪೃಥ್ವಿ ಶಾ ಅವರನ್ನ ಆಯ್ಕೆ ಮಾಡಲಾಗಿದೆ. ನ್ಯೂಜಿಲೆಂಡ್ ಎ ವಿರುದ್ಧ ಪೃಥ್ವಿ ಶಾ ಶತಕವನ್ನು ಸಿಡಿಸಿ ಉತ್ತಮ ಫಾರ್ಮ್ನಲ್ಲಿ ಇದ್ದಾರೆ. ರಣಜಿಯಲ್ಲೂ ಸಹ ಪೃಥ್ವಿ ಶಾ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಒಂದು ವೇಳೆ ನ್ಯೂಜಿಲೆಂಡ್ ವಿರುದ್ಧ ಪೃಥ್ವಿ ಶಾ ಚೆನ್ನಾಗಿ ಪ್ರದರ್ಶನ ತೋರಿದ್ರೆ ಮುಗೀತು, ಅಲ್ಲಿಗೆ ವಿಶ್ವಕಪ್ ಟಿಕೆಟ್ ಅವರಿಗೆ ಪಕ್ಕಾ ಆದಂತೆ. ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ದಾರೆ. ರಿಷಭ್ ಪಂತ್ ಗಾಯದ ಸಮಸ್ಯೆಯಿಂದಾಗಿ ರಾಹುಲ್ ಅವರಿಗೆ ಕೀಪಿಂಗ್ ಜವಾಬ್ದಾರಿಯೂ ಇದೀಗ ಸಿಕ್ಕಂತಾಗಿದೆ. ಓಪನಿಂಗ್ನಲ್ಲಿ ರೋಹಿತ್ ಶರ್ಮಾ ಜೊತೆ ಉತ್ತಮ ಜೊತೆಯಾಟ ಆಡಿದ್ದು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ರಾಹುಲ್ ಅವರನ್ನೇ ಆರಂಭಿಕನ ಸ್ಥಾನಕ್ಕೆ ಆಯ್ಕೆ ಮಾಡಿದರೂ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಟೆಸ್ಟ್ ತಂಡದಲ್ಲಿ ಆರಂಭಿಕ ಆಟಗಾರನಾಗಿರೋ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ ಆಯ್ಕೆದಾರರ ಫೇವರಿಟ್ ಆಗಿದ್ದಾರೆ. ಒಂದು ವೇಳೆ ಪೃಥ್ವಿ ಶಾ ಮತ್ತು ರಾಹುಲ್ ವಿಫಲರಾದ್ರೆ ಮಯಾಂಕ್ ಅಗರ್ವಾಲ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಅಂಡರ್-19 ಉತ್ತಮ ಪ್ರದರ್ಶನ ತೋರಿದ್ದ ಈಗ ರಣಜಿಯಲ್ಲೂ ಉತ್ತಮ ಪ್ರದರ್ಶನವನ್ನ ತೋರ್ತಾ ಇರುವ ಶುಭ್ಮನ್ ಗಿಲ್ ಕೂಡ ಓಪನಿಂಗ್ ರೇಸ್ನಲ್ಲಿ ನಿಂತಿದ್ದಾರೆ. ಭಾರತ ಎ ತಂಡ ಹಾಗೂ ರಣಜಿಯಲ್ಲಿ ಶುಭ್ಮನ್ ಗಿಲ್ ಉತ್ತಮ ಪ್ರದರ್ಶನವನ್ನ ಈಗಾಗಲೇ ತೋರಿಸಿ ತನ್ನ ತಾಕತ್ತೇನು ಎಂಬುದನ್ನು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಓಪನಿಂಗ್ ಸ್ಥಾನಕ್ಕೆ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಶಿಖರ್ ಧವನ್ ಓಪನಿಂಗ್ ಸ್ಥಾನಕ್ಕೆ ಟೀಂ ಇಂಡಿಯಾದ ಮೊದಲ ಆಯ್ಕೆ. ಫಾರ್ಮ್ನಲ್ಲಿ ಇದ್ದರೆ ಬಹುತೇಕ ಅವರೇ ರೋಹಿತ್ ಶರ್ಮಾ ಜೊತೆ ಆಟವನ್ನ ಆರಂಭ ಮಾಡ್ತಾರೆ. ಒಂದು ವೇಳೆ ಇದೇ ರೀತಿ ಗಾಯದ ಸಮಸ್ಯೆಗೆ ತುತ್ತಾಗಿ ಫಾರ್ಮ್ ಅನ್ನ ಕಳೆದುಕೊಂಡರೆ ಶಿಖರ್ ಧವನ್ ಜಾಗಕ್ಕೆ ಈ ಮೂವರಲ್ಲಿ ಯಾರಾದರೂ ಒಬ್ಬ ಆಟಗಾರ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 5 ಜನರ ಮಧ್ಯೆ ಭಾರಿ ಪೈಪೋಟಿ ಏರ್ಪಟ್ಟಿದ್ದು 2023 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಯಾರಿಗೆ ಓಪನಿಂಗ್ ಟಿಕೆಟ್ ಸಿಗುತ್ತೆ ಅಂತ ಕಾದು ನೋಡಬೇಕು.